ಬಿಜೆಪಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಆದರೆ ನಿರೀಕ್ಷಣಾ ಜಾಮೀನು ಸಿಕ್ಕಿ ಹೊರಗೆ ಬಂದಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿರುದ್ಧ ಸ್ವಪಕ್ಷದವರೇ ಗರಂ ಆಗಿದ್ದಾರೆ ಇದರ ಜೊತೆಗೆ ನಾಳೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಶಾಸಕರು ಹೈಕೋರ್ಟ್ ಷರತ್ತಿನ ಮೇರೆಗೆ ಶಾಸಕ ವಿರೂಪಾಕ್ಷಪ್ಪ ಅವರು ಹಾಜರಾಗ್ತಾ ಇದ್ದಾರೆ 48 ಗಂಟೆಯ ಒಳಗೆ ಹಾಜರಾಗುವುದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಹೈಕೋರ್ಟ್ ಷರತ್ತಿನ ಅನ್ವಯ ನಾಳೆಯ ಒಳಗೆ ಹಾಜರಾಗಬೇಕು ಮಾಡಾಳ್ ವಿರೂಪಾಕ್ಷಪ್ಪ ಈಗಾಗಲೇ ಬೆಂಗಳೂರಿಗೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬಂದಿದ್ದಾರೆ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ನಿನ್ನೆ ನಿರೀಕ್ಷಣಾ ಜಾಮೀನು ಮಂಜೂರಾಯಿತು ನಿರೀಕ್ಷಣಾ ಜಾಮೀನು ಸಿಕ್ತಾ ಇದ್ದಂತೆ ಭರ್ಜರಿ ರೋಡ್ ಶೋ ಕೂಡ ನಡೆಸಿದ್ದಾರೆ ಅವರ ಬೆಂಬಲಿಗರು ಅವರಿಗೆ ಹೂವಿನ ಹಾಕುವ ಮೂಲಕ ಭರ್ಜರಿಯಾದಂತ ಸ್ವಾಗತವನ್ನ ಕೂಡ ಕೋರಿದನ್ನ ಗಮನಿಸಬಹುದು ಈಗ ನಿರೀಕ್ಷಣಾ ಜಾಮೀನು ಸಿಕ್ತಾ ಇದ್ದಂತೆ ನಾಪತ್ತೆಯಾಗಿದ್ದಂತ ಮಾಡಾಳ್ ವಿರೂಪಾಕ್ಷಪ್ಪ ಸಡನ್ ಅಂತ ಪ್ರತ್ಯಕ್ಷರಾದರು ಈಗಾಗಲೇ ಬೆಂಗಳೂರಿಗೆ ಕೂಡ ಬಂದಿದ್ದಾರೆ ಹೈಕೋರ್ಟ್ ಷರತ್ತಿನ ಮೇರೆಗೆ ಶಾಸಕರು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಈಗಾಗಲೇ ಬೆಂಗಳೂರಿಗೆ ಬಂದಿರುವಂತ ಶಾಸಕರು ನಾಳೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ 48 ಗಂಟೆಯೊಳಗೆ ಹಾಜರಾಗಬೇಕು ಅಂತ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಮಾಡಾಳ್ ಏನು ಭ್ರಷ್ಟಾಚಾರ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿಚಾರಣೆಯನ್ನು ಮಾಡಲಾಗುತ್ತೆ ಈಗಾಗಲೇ ಮನೆಯಲ್ಲಿ ಸಿಕ್ಕಿರುವಂತ ಅಷ್ಟೊಂದು ಕೋಟಿ ಹಣದ ಬಗ್ಗೆ ಅವರು ಸೂಕ್ತವಾದಂತ ದಾಖಲೆಯನ್ನು ನೀಡಬೇಕಾಗುತ್ತೆ ಈಗಾಗಲೇ ಅವರು ಅದೆಲ್ಲವೂ ಕೂಡ ನನ್ನ ಹಣ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನೆಯಲ್ಲಿ ಸಿಕ್ಕಿರುವುದೆಲ್ಲ ನನ್ನ ಹಣ ಅಂತ ಆ ಹಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತ ದಾಖಲೆಯನ್ನು ಕೊಡಬೇಕಾಗುತ್ತೆ ಈಗಾಗಲೇ ಅಷ್ಟೊಂದು ಹಣವನ್ನು ಕೋಟಿಗಟ್ಟಲೆ ಹಣವನ್ನು ಅಡಿಕೆ ಬಿಸ್ನೆಸ್ನ ಮೂಲಕ ಅವರು ವೈಟ್ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇತ್ತು ಅದರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನು ಮಾಡಬೇಕಾಗುತ್ತೆ ಇನ್ನು ಒಂದು ಕಡೆ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸ್ವತಃ ಸ್ವಪಕ್ಷೀಯರು ಕೂಡ ನಿರೀಕ್ಷಣಾ ಜಾಮೀನು ಸಿಕ್ತಾ ಇದ್ದಂತೆ ಹೊರಗೆ ಬಂದು ಅವರಿಗೆ ಭರ್ಜರಿಯಾದಂಥ ಸ್ವಾಗತವನ್ನು ಕೋರಿದ್ದನ್ನು ಕೂಡ ಗಮನಿಸಬಹುದು ಅವರ ಬೆಂಬಲಿಗರು ಇದರ ವಿರುದ್ಧವೂ ಕೂಡ ಸ್ವಪಕ್ಷದವರೇ ಗರಂ ಆಗಿರುವುದನ್ನು ಗಮನಿಸಬಹುದು ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಸೂಕ್ತವಾದಂಥ ಕ್ರಮಕ್ಕೆ ಮುಂದಾಗಿದೆ ಅವರನ್ನು ಉಚ್ಚಾಟನೆ ಮಾಡುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಚುನಾವಣೆಯ ಸಮಯದಲ್ಲಿ ಭ್ರಷ್ಟಾಚಾರ ಪ್ರಕರಣ ಮಾಡಾಳ್ ವಿರುದ್ಧ ಕೇಳಿ ಬಂದಂಥ ಭ್ರಷ್ಟಾಚಾರ ಪ್ರಕರಣ ಸಾಕಷ್ಟು ಮುಜುಗರಕ್ಕೆ ಕಾರಣ ಆಗಿತ್ತು ಬಿಜೆಪಿಗೆ ಹಾಗಾಗಿ ರಾಜ್ಯ ಬಿಜೆಪಿ ಕೂಡ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದೆ ಅದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ನಾಳೆ ಮಾಡಾಳ್ ವಿರೂಪಾಕ್ಷಪ್ಪ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ವಿಚಾರಣೆಯನ್ನು ಎದುರಿಸಲಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪಗೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ ಹಲವು ದಿನಗಳ ಕಾಲ FIR ದಾಖಲಾಗಿ 5-6 ದಿನ ಆದರೂ ಕೂಡ ನಾಪತ್ತೆ ಆಗಿದ್ರು ನಿರೀಕ್ಷಣಾ ಜಾಮೀನಿಗೋಸ್ಕರನೇ ಅವರು ವೆಯ್ಟ್ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇತ್ತು ಎಲ್ಲಿದ್ದರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ರು ಆದರೆ ಇದೀಗ ನಿರೀಕ್ಷಣಾ ಜಾಮೀನು ಸಿಕ್ತಾ ಇದ್ದಂತೆ ಹೊರಗೆ ಬಂದರು ಶಾಸಕ ಮಾಡಾಳು ವಿರೂಪಾಕ್ಷಪ್ಪಗೆ ಜಾಮೀನು ಸಿಕ್ತು ವಿವಾದದ ವಿಜಯೋತ್ಸವವನ್ನು ಕೂಡ ಅವರ ಬೆಂಬಲಿಗರು ಮಾಡಿದ್ದನ್ನು ಗಮನಿಸಬಹುದು ಹೈಕೋರ್ಟ್ನಿಂದ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ ಅವರು ಪ್ರತ್ಯಕ್ಷ ಆದರು ಈ ಪ್ರತ್ಯಕ್ಷ ಆಗಿದ್ದು ಕೂಡ ಸಾಕಷ್ಟು ವಿವಾದಕ್ಕೆ ಈಗ ಕಾರಣ ಆಗ್ತಾ ಇದೆ ನಾಳೆ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ